ಇದರ ಮಧ್ಯದಲ್ಲಿ ರೇವಣ್ಣ ಅವರು ಹೊಸ ಬಾಂಬ್ ಅನ್ನು ಸಿಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಮೈತ್ರಿ ಸರ್ಕಾರವೇ ಬಿದ್ದು ಹೋಗಿ ಯಡಿಯೂರಪ್ಪನವ್ರು ಮಾತ್ರ ಮುಖ್ಯಮಂತ್ರಿ ಆಗಲ್ಲ, ಮೈತ್ರಿ ಸರ್ಕಾರ ಬಿದ್ದರೂ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಲ್ಲ, ರಾಜ್ಯಪಾಲರ ಆಳ್ವಿಕೆ ಬರಬಹುದಾಗುತ್ತೆ ಅನ್ನೋ ಒಂದು ಸೂಚನೆಯನ್ನು ಕೂಡ ರೇವಣ್ಣ ಅವರು ಕೊಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ರಚನೆ ಮಾಡಿದ್ರೂ ಕೂಡ ಯಡಿಯೂರಪ್ಪ ಯಾವುದೇ ಕಾರಣಕ್ಕೂ ಮತ್ತೆ ಸಿಎಂ ಆಗೋದಿಲ್ಲ ಅಂಥೇಳಿ ಲೋಕೋಪಯೋಗಿ ಸಚಿವ ರೇವಣ್ಣ ಅವರು ಹೊಸ ಬಾಂಬ್ ಅನ್ನು ಸಿಡಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಅವರು ಮಾತನಾಡಿದ್ದಾರೆ, ಇವತ್ತು ಬಿಜೆಪಿ ಹಿರಿಯ ನಾಯಕರೇ ನನಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿ ಎಚ್ ಡಿ ರೇವಣ್ಣ ಅವರು ಮಾತನಾಡ್ತಾ ಇದ್ದಾರೆ. ಮೈತ್ರಿ ಸರ್ಕಾರ ಬೀಳುವ ಬಗ್ಗೆ ಮಾನಸಿಕವಾಗಿ ಎಚ್ ಡಿ ರೇವಣ್ಣ ಅವರು ಸಿದ್ಧರಾಗಿದ್ದಾರಾ ಅಥವಾ ಯಡಿಯೂರಪ್ಪನವರ ಮೇಲೆ ವಿಶ್ವಾಸವನ್ನು ಕಳೆದುಕೊಳ್ಳಲಿ ಯಾರ್ಯಾರು ಶಾಸಕರು ರೆಡಿಯಾಗಿದ್ದಾರೋ ಇದೀಗ ಬಿಜೆಪಿ ಕಡೆ ಜಿಗಿಲಿಕ್ಕೆ ಅಂತೇನಾದರೂ ಈ ಮಾತನ್ನು ಹೇಳ್ತಾ ಇದ್ದಾರಾ ಗೊತ್ತಿಲ್ಲ. ಆದರೆ ಯಡಿಯೂರಪ್ಪನವ್ರು ಮಾತ್ರ ಸಿ ಎಂ ಆಗಲ್ಲ, ಮೈತ್ರಿ ಸರ್ಕಾರ ಬಿದ್ದು ಹೋದರೂ ರಾಜ್ಯಪಾಲರ ಆಳ್ವಿಕೆ ಬರುತ್ತೆ ವಿನಃ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಲ್ಲ ಅಂಥೇಳಿ ತಮಗೆ ಬಿಜೆಪಿ ಹಿರಿಯ ನಾಯಕರೇ ಮಾಹಿತಿ ಕೊಟ್ಟಿದ್ದಾರೆ ಅಂಥೇಳಿ ರೇವಣ್ಣ ಅವರು ಮಾತನಾಡ್ತಾ ಇದ್ದಾರೆ. ಡೀಟೇಲ್ಸ್ಗಳಿಗೆ ಪ್ರತಿನಿಧಿ ವೀರೇಂದ್ರ ಸಂಪರ್ಕ ಇದ್ದಾರೆ. ವೀರೇಂದ್ರ, ಇಲ್ಲಿ ಎರಡು ಪ್ರಶ್ನೆ ಇದೆ. ಒಂದು, ರೇವಣ್ಣ ಅವರು ಮಾನಸಿಕವಾಗಿ ಸರ್ಕಾರ ಬಿದ್ದು ಹೋದ್ರು ನಾನು ರೆಡಿ ಇದ್ದೀನಿ ಅಂತ ಸಜ್ಜಾಗಿದ್ದಾರೆ ಅಂತ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಯಡಿಯೂರಪ್ಪನವರ ಮೇಲೆ ಅವರ ಕ್ಯಾಂಪಿನ ಎಲ್ಲ ಶಾಸಕರು ವಿಶ್ವಾಸವನ್ನು ಕಳೆದುಕೊಳ್ಳಲಿ ಅಂತೇಳಿ ಬಾಂಬ್ ಸಿಡಿಸ್ತಾ ಇದ್ದಾರಾ ಅಂತ. ಎಸ್ ರಮಾಕಾಂತ್ ಬಹುಶಃ ಅಂತದ್ದೊಂದು ಸ್ಟ್ರಾಟಜಿ ಇಟ್ಕೊಂಡೆ ಇವತ್ತು ಹೇಳಿಕೆ ಕೊಟ್ಟ ಹಾಗಿದೆ. ಯಾಕಂದ್ರೆ ಯಾವ್ದನ್ನು ನೇರವಾಗಿ ಹೇಳಿಲ್ಲ, ಆದ್ರೂ ಅವ್ರು ಹೇಳಿದ್ರು, ಯಾರ ಹೆಸರನ್ನು ಕೂಡ ತೆಗೆದುಕೊಳ್ಳಿಲ್ಲ, ಆದ್ರೂ ಹೇಳಿದ್ರು ಏನಂದ್ರೆ ಬಿಜೆಪಿಯ ಟಾಪ್ ಲೆವೆಲ್ ನಾಯಕರೇ ನನ್ನ ಜೊತೆ ದೂರವಾಣಿಯಲ್ಲಿ ಮಾತನಾಡಿ ಹೇಳಿದ್ದಾರೆ, ಒಂದ್ ವೇಳೆ ಈ ಸರ್ಕಾರ ಬಿದ್ದು ಹೋದ್ರು ಕೂಡ ಬಿಜೆಪಿ ಸರ್ಕಾರ ಬರೋದಿಲ್ಲ, ಬಿಜೆಪಿ ಸರ್ಕಾರ ಬಂದ್ರು ಯಡಿಯೂರಪ್ಪ ಸಿಎಂ ಆಗೋದಿಲ್ಲ, ರಾಜ್ಯಪಾಲರ ಆಳ್ವಿಕೆ ಬರುತ್ತೆ ಅನ್ನೋಂಥ ಮಾತನ್ನ ಬಿಜೆಪಿಯ ಟಾಪ್ ಲೆವೆಲ್ ನಾಯಕರೇ ನನಗೆ ಹೇಳಿದ್ದಾರೆ ಅನ್ನುವಂಥ ಬಾಂಬ್ ಅನ್ನ ಇವತ್ತು ಎಚ್ ಡಿ ರೇವಣ್ಣ ಸಿಡಿಸಿರುವಂತದ್ದು. ಸುದ್ದಿಗೋಷ್ಠಿಯನ್ನ ನಡೆಸಿದ ಸಂದರ್ಭದಲ್ಲಿ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ರೇವಣ್ಣ ಅವರು ಒಂದು ಕಡೆ ಈ ಒಂದು ಹೇಳಿಕೆ ಮೂಲಕ ಬಿಜೆಪಿಯಲ್ಲೇ ಅನುಮಾನವನ್ನ ಹುಟ್ಟಿಸುವಂತ ಒಂದು ಪ್ರಯತ್ನವನ್ನ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅವರು ಯಾವ ನಾಯಕರು ಹೇಳಿದ್ದಾರೆ ಅಲ್ಲಿ ಯಾರ ಹೆಸರನ್ನು ಕೂಡ ತೆಗೆದುಕೊಳ್ಳಿಲ್ಲ, ಬಿಜೆಪಿಯ ಟಾಪ್ ಲೆವೆಲ್ ನಾಯಕರು ಹೇಳಿದ್ದಾರೆ ಅಂತ ಹೇಳಿದ್ರೆ ಅಷ್ಟೇ ಬಿಟ್ಟು ಯಾರ ಹೆಸರನ್ನು ಕೂಡ ತೆಗೆದುಕೊಳ್ಳಿಲ್ಲ. ಎರಡು ಹೇಳಿಕೆಗಳನ್ನ ಕೊಟ್ರು. ಮೊದಲನೇದಾಗಿ ಹೇಳಿದ್ರು ಯಡಿಯೂರಪ್ಪ ಸಿಎಂ ಆಗಲ್ಲ ಅಂತ, ಎರಡನೇದಾಗಿ ಹೇಳಿದ್ರು ರಾಜ್ಯಪಾಲರ ಆಳ್ವಿಕೆ ಬರುತ್ತೆ ಅಂತ. ಅಂದ್ರೆ ಅವರ ಹೇಳಿಕೆಗಳಲ್ಲೇ ವೈರುಧ್ಯ ಇತ್ತು. ಬಿಜೆಪಿ ಸರ್ಕಾರ ಬಂದ್ರು ಯಡಿಯೂರಪ್ಪ ಸಿಎಂ ಆಗಲ್ಲ ಅಂದ್ರು, ಇನ್ನೊಂದ್ ಕಡೆ ರಾಜ್ಯಪಾಲರ ಆಳ್ವಿಕೆ ಬರುತ್ತೆ ಅನ್ನುವಂತ ಮಾತನ್ನ ಕೂಡ ರೇವಣ್ಣ ಹೇಳಿದ್ರು. ಈ ಮೂಲಕ ಅವರು ಬಿಜೆಪಿ ಪಾಳ್ಯದಲ್ಲೂ ಒಂದಷ್ಟು ಗೊಂದಲ ಮೂಡಿಸುವಂತ ಪ್ರಯತ್ನಕ್ಕೆ ಕೈ ಹಾಕಿರುವ ಸೂಚನೆಗಳು ಕಾಣಿಸ್ತಾ ಇದೆ. ರಮಾಕಾಂತ್, ಥ್ಯಾಂಕ್ ಯು ವೀರೇಂದ್ರ.